ಎಲ್ರಿಗೂ ನಮಸ್ಕಾರ ವಿ3 ಡೈರೀಸ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಒಡನಬೈಲು ಪದ್ಮಾವತಿ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ವಿ ಅದರ ಮುಂದುವರಿದ ಭಾಗ ಇದು ಒಡನಬೈಲಿಗೆ ಬರಬೇಕು ಅಂತಂದರೆ ನೀವು ಶಿವಮೊಗ್ಗ ಬಂದು ಜೋಗ್ ಫಾಲ್ಸ್ ಬಂದುಬಿಟ್ಟು ಬರಬೇಕಾಗತ್ತೆ ಅಲ್ಲಿಂದ ಡೈರೆಕ್ಟ್ ಬಸ್ಗಳು ಸರಿಯಾದ ಸಮಯದಲ್ಲಿ ಇಲ್ಲದೇ ಇರೋ ಕಾರಣ ಸಾಧ್ಯವಾದಷ್ಟು ನೀವು ನಿಮ್ಮ ಸ್ವಂತ ವಾಹನಗಳಲ್ಲಿ ಇಲ್ಲಿಗೆ ಬರಬೇಕು ಅಥವಾ ಶಿವಮೊಗ್ಗ ಸಾಗರ ಇಲ್ಲಿ ಬಂದು ಅಲ್ಲಿಂದ ಯಾವುದಾದ್ರೂ ಒಂದು ವೆಹಿಕಲ್ನ ಹಿಡ್ಕೊಂಡು ಬರಬೇಕಾಗತ್ತೆ ಹಾಗೆ ನೀವು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದು ಪಾಸ್ನ ಕೂಡ ತಗೋಬೇಕಾಗತ್ತೆ ನಿಮಗೆ ಅಲ್ಲಿ ಅಧಿಕಾರಿಗಳು ಇರ್ತಾರೆ KPTCL ಅಧಿಕಾರಿಗಳು ಅವರು ವಾಹನ ತಪಾಸಣೆಯನ್ನು ಮಾಡಿ ನಿಮ್ಮದು ಆಧಾರ್ ಕಾರ್ಡ್ ಕೊಟ್ಟರೆ ಮತ್ತು ನಿಮ್ಮ ಅಡ್ರೆಸ್ನ ಹೇಳಿದರೆ ಅವರು ಒಂದು ಪಾಸ್ನ ಕೊಡ್ತಾರೆ ಹಾಗೆ ನೋಡಿ ಇಲ್ಲಿ ನೀವೇನು ದೇವಾಲಯ ನೋಡ್ತಾ ಇದ್ದೀರಾ ಇಲ್ಲೇ ನಿಮಗೆ ಬಳೆ ಮತ್ತು ಪೂಜೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳು ಕೂಡ ಸಿಗುತ್ತೆ ಮತ್ತು ಇಲ್ಲಿ ಯಾವುದೇ ಅಂಗಡಿಗಳಾಗಲಿ ಲಾಡ್ಜ್ಗಳಾಗಲಿ ಇರೋದಿಲ್ಲ ಸ್ವಲ್ಪ ಮಟ್ಟಿಗಷ್ಟೇ ದೇವಸ್ಥಾನದಲ್ಲಿ ವ್ಯವಸ್ಥೆ ಇರೋದರಿಂದ ನೀವು ಉಳ್ಕೊಬೇಕು ಇಲ್ಲಿ ಅಂತಂದರೆ ಅಥವಾ ಬೆಳಗ್ಗೆ ಪೂಜೆಗೆ ಬರಬೇಕು ಅಂತ ಅಂದರೆ ಒಂದು ವಾರಗಳ ಮುಂಚೆನೇ ನೀವು ಇಲ್ಲಿ ಬುಕ್ಕಿಂಗ್ನ ಮಾಡಿಸ್ಬೇಕಾಗತ್ತೆ ದೇವಸ್ಥಾನದ ಹೆಸರಿನಲ್ಲಿ ವೆಬ್ಸೈಟ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಇದೆ ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಹಾಗೆ ಪೂಜೆಗೆ ಏನೇನು ತರಬೇಕು ಮಡ್ಲಕ್ಕಿ ಆಗಿರಬಹುದು ದೇವರಿಗೆ ಮತ್ತು ಭೂತರಾಜನಿಗೆ ಕೊಡುವಂತಹ ಬೂದ್ ಗುಂಬಳಕಾಯಿ ಈ ಥರದ ಎಲ್ಲ ಮಾಹಿತಿಗಳನ್ನ ಅವರು ನಿಮಗೆ ತಿಳಿಸ್ತಾರೆ ಹಾಗೆಯೇ ನೀವು ಬೇಗ ಪೂಜೆಗೆ ಬರಬೇಕು ಅಂತಂದರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರೋದರಿಂದ ಸಾಗರ ಬಂದು ಅಲ್ಲಿ ಯಾವುದಾದ್ರೂ ಲಾಡ್ಜಲ್ಲಿ ಅಥವಾ ಜೋಗ್ ಫಾಲ್ಸ್ ಶಿವಮೊಗ್ಗದಲ್ಲಿ ಉಳ್ಕೊಂಡು ಇಲ್ಲಿಗೆ ಬರಬಹುದು ಇರುತ್ತೆ ಅಂದರೆ ದಿನದಿಂದ ಅಮ್ಮನ ಮಹಿಮೆ ಜಾಸ್ತಿ ಆಗ್ತಾನೆ ಬರುತ್ತೆ ಯಾಕಂದ್ರೆ ಈಗ ಇಲ್ಲಿ ಹುಟ್ಟಿ ಪ್ರತಿಷ್ಠಾಪನೆ ಆಗಿರೋದಲ್ಲ ಇದು 500 ರಿಂದ 600 ವರ್ಷಗಳಿಂದ ಅಮ್ಮನ ಶಕ್ತಿ ಇರೋದು ಅದು ಇಲ್ಲಿಗೆ ಸ್ಥಳಾಂತರ ಆಗಿದೆ ಅಷ್ಟೇ ಅದಕ್ಕೆ ಲಕ್ಷಾಂತರ ಜನ ಈಗ ಅಮ್ಮನವರಿಗೆ ಲಕ್ಷಾಂತರ ಜನಕ್ಕೆ ದೇವಿ ಬಗ್ಗೆ ಮಹಿಮೆ ಬಗ್ಗೆ ಗೊತ್ತಾಗಿದೆ ಪ್ರತಿನಿತ್ಯನೂ 1000 ಜನ ಬರ್ತಾರೆ ಏನಿಲ್ಲ ಅಂದ್ರೆ ತಿಂಗಳ 45,000 ಜನ ಅಂತೂ ಕ್ಷೇತ್ರಕ್ಕೆ ಬಂದು ಹೋಗ್ತಾರೆ ಏನಾಗುತ್ತೆ ಅಂದ್ರೆ ಮದುವೆ ವಿಚಾರವಾಗಿ ಅಮ್ಮನವರಿಗೆ ಪ್ರಾರ್ಥನೆ ಮಾಡ್ಕೊತಾರೆ 1008 ಬಳೆ ಕೊಡ್ತೀನಿ ಅಂತ ಹೇಳಿ ದೇವಿ ಪ್ರಾರ್ಥನೆ ಮಾಡ್ಕೊತಾರೆ ಮಕ್ಕಳು ವಿಚಾರವಾಗಿ ಸಂಕಲ್ಪ ಮಾಡ್ಕೊತಾರೆ ಮಗು ಆಗಿಲ್ಲ ಅಂದ್ರೆ ಮಗು ಅಷ್ಟುತುಕದ ಬಳೆಯನ್ನ ನಿನ್ನ ಸ್ಥಳದಲ್ಲಿ ಕೊಟ್ಟು ಮಗು ಹೆಸರುಗಳನ್ನ ಅನ್ನದಾನ ಮಾಡಿಸ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾರೆ ಉಳಿದಿದ್ದು ಉದ್ಯೋಗದ ವಿಚಾರ ಕೋರ್ಟ್ ವಿಚಾರ ವ್ಯಾಜ್ಯಗಳ ವಿಚಾರ ಬರುವಂತ ಹಣದ ವಿಚಾರ ಮೋಸ ಹೋದಂತ ವಿಚಾರ ಅನ್ನು ತುಂಬಾ ವಿಚಾರಗಳು ಏನೇ ಇದ್ರು ಅಮ್ಮನವರಿಗೆ ಅನ್ನದಾನ ಸೇವೆ ಮಾಡಿಸ್ತೀನಿ ನಿನ್ನ ಸ್ಥಳದಲ್ಲಿ ಅಂತ ದೇವಿಗೆ ದೃಢವಾಗಿ ಪ್ರಾರ್ಥನೆ ಮಾಡ್ಕೊತಾರೆ ನಂತರ ಈ ತರ ಬೆಳ್ಳಿ ಕಾಣಿಕೆಗಳನ್ನ ಕೊಡ್ತೀನಿ ಬಂಗಾರದ ವಸ್ತುಗಳು ಅಥವಾ ಬಂಗಾರ ತಾಳಿ ಮಾಡ್ಸಾಕ್ತೀನಿ ನಿನಗೆ ಅಂತ ಹೇಳಿ ದೇವಿಗೆ ಪ್ರಾರ್ಥನೆ ಮಾಡ್ಕೊತಾರೆ ನಂತರ ಈ ಕ್ಷೇತ್ರವನ್ನು ರಕ್ಷಣೆ ಮಾಡುವಂತ ಪರಿವಾರ ದೇವತೆಗಳು ತುಂಬಾ ಇದೆ ಈ ಸ್ಥಳದಲ್ಲಿ ಮುಕ್ತಿನಾಗರಿದ್ದಾರೆ ನಾಗದೋಷಗಳ ನಿವಾರಣೆಗೋಸ್ಕರನೇ ಆ ಸ್ಥಳದಲ್ಲಿ ವಿಶೇಷವಾಗಿ ಭಕ್ತರ ಜೊತೆ ಭಕ್ತರ ಕೈಯಿಂದನೇ ಅಭಿಷೇಕ ಮಾಡಿಸ್ತಾರೆ ನಂತರ ಭೂತರಾಜವರು ಇದ್ದಾರೆ ನಿಮ್ಮ ಆಸ್ತಿ ವಿಚಾರ ಕೋರ್ಟ್ ವಿಚಾರ ಬರುವಂತ ಹಣದ ವಿಚಾರ ಈ ಮಾಟ ಮಂತ್ರಗಳ ವಿಚಾರ ಅಥವಾ ಯಾರು ತೊಂದರೆ ಕೊಡ್ತಿದ್ರ ಅಂತ ವಿಚಾರವಾಗಿ ಭೂತರಾಜವರಿಗೆ ಸಂಕಲ್ಪ ಮಾಡ್ಕೊತಾರೆ ನಂತರ ಇಲ್ಲಿ ವಿಶೇಷವಾಗಿ ಅಂದ್ರೆ ಅಭಯದಾನ ಆಗುತ್ತೆ ಅಂದ್ರೆ ಗುರುಗಳು ಸಿಗ್ತಾರೆ ಧರ್ಮದರ್ಶಿಗಳು ಸಿಗ್ತಾರೆ ಅವರು ವಂಶ ಪರಂಪರೆಯಿಂದ ಬಂದಿದ್ದು ಬಂದಿರೋ ಭಕ್ತರನ್ನ ಮಾತಾಡಿಸಿ ಅವ್ರಿಗೆ ಏನ್ ಕಷ್ಟ ಇದೆ ಅದನ್ನ ಕೇಳಿ ಅಮ್ಮನವರ ಪರವಾಗಿ ಅವ್ರ ಆಶೀರ್ವಾದ ಕೊಡ್ಬೇಕಾದ್ರೆ ಆಶೀರ್ವಾದ ಕೊಡ್ಬೇಕಾದ್ರೆ ಅಮ್ಮನ ಹುತ್ತು ಪ್ರಸಾದ ಕೊಡ್ತಾರೆ ಅದನ್ನ ಈ ಶಿಸ್ತಿನ ಉಪಯೋಗ ಮಾಡಿ ಈ ತರ ನಿಮ್ಗೆ ಮುಂದೆ ಮಾರ್ಗ ಸಿಗುತ್ತೆ ಅಮ್ಮ ನಿಮ್ಮ ಜೊತೆ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ದೇವಿನೂ ಸಹ ಬಂದಿರುವಂತ ಭಕ್ತರಿಗೆ ತುಂಬಾ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ರಕ್ಷಣೆ ಆಗ್ತಿದೆ ಬರುವಂತ ಭಕ್ತರು ದಯವಾಗಿ ಗಮನಿಸ್ಬೇಕು ಯಾವ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ದಯವಿಟ್ಟು ಕ್ಷೇತ್ರಕ್ಕೆ ಬನ್ನಿ 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಮಾತ್ರ ನಮ್ಮ ಸೇವೆಗಳು ಕ್ಷೇತ್ರದಲ್ಲಿ ಇರುತ್ತೆ 7 ಗಂಟೆ ಮೇಲೆ ಸಂಜೆ 7 ಗಂಟೆ ಮೇಲೆ ಯಾವುದೇ ರೀತಿ ಸೇವೆಗಳು ಕ್ಷೇತ್ರದಲ್ಲಿ ಇರೋದಿಲ್ಲ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಮಲಗುವಂತ ವ್ಯವಸ್ಥೆಗಳಾಗಿರ್ಬೋದು ನಮ್ಮ ದೊಡ್ಡ ಮಟ್ಟದಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ ಸಣ್ಣ ಮಟ್ಟದಲ್ಲಿದೆ ದಯವಿಟ್ಟು ಇಲ್ಲಿ ಬಂದು ನಮ್ಗೆ ಆ ವ್ಯವಸ್ಥೆ ಬೇಕಿತ್ತು ಈ ವ್ಯವಸ್ಥೆ ಬೇಕಂದ್ರೆ ಇಷ್ಟು ಈ ವ್ಯವಸ್ಥೆಲಿ ಇಷ್ಟು ಮಾಡಿದೀವಿ ಅಡ್ಜಸ್ಟ್ ಆಗ್ಬೋದು ಆದರೆ ದೊಡ್ಡ ಮಟ್ಟದ ವ್ಯವಸ್ಥೆ ಮಾಡ್ಲಿಕ್ಕೆ ಇನ್ನು ನಮಗೆ ಕಾಲಾವಕಾಶ ಬೇಕು ದಯವಿಟ್ಟು ಭಕ್ತಾದಿಗಳು ಇರುವಂತ ಜಾಗದಲ್ಲಿ ಇರುವಂತ ವ್ಯವಸ್ಥೆಗೆ ನೀವು ಹೊಂದಾಣಿಕೆ ಮಾಡ್ಕೋಬೇಕು ಪ್ರತಿನಿತ್ಯನೂ 3 ಹೊತ್ತು ಸಹ ಭಕ್ತರಿಗೆ ಊಟ ಉಪಚಾರಗಳಿರುತ್ತೆ ಬೆಳಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಸಂಜೆ 6 ರಿಂದ 7 ಊಟ ಇರುತ್ತೆ ಅದ್ರ ನಂತರದಲ್ಲಿ ನಮ್ಗೆ ಪ್ರಸಾದ ವ್ಯವಸ್ಥೆ ಮಾಡ್ಲಿಕ್ಕೆ ಅಂದ್ರೆ ಆ ಟೈಮಿಗೆ ಫಿಕ್ಸ್ ಮಾಡಿದ್ದಾರೆ ಅದ್ರ ನಂತರದಲ್ಲಿ ಕಷ್ಟ ಆಗುತ್ತೆ ಅದರ ನಂತರ ಬರೋರು ದಯವಿಟ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡೇ ಬರಬೇಕು ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆಗಳು ಸಿಗೋದಿಲ್ಲ ನಂತರ ಕ್ಷೇತ್ರದ ಬಗ್ಗೆ ಯಾವುದೇ ರೀತಿ ಹೆಚ್ಚಿನ ಮಾಹಿತಿ ಏನಾದರೂ ಅಮ್ಮನ ಕ್ಷೇತ್ರದ ಬಗ್ಗೆ ಬೇಕಾದ್ರೆ ದಯವಿಟ್ಟು ನೀವು ಅಮ್ಮನವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಆ ಕ್ಷೇತ್ರದ ಸಂಬಂಧಪಟ್ಟಿದಂಥ ವೆಬ್ಸೈಟ್ಗಳಿದ್ದಾವೆ ಅಮ್ಮನವ್ರ ಫೇಸ್ಬುಕ್ ಪೇಜ್ ಇದೆ ಎಲ್ಲದೂ ಅಮ್ಮನ ಬಗ್ಗೆ ಸಂಪೂರ್ಣವಾಗಿ ಒಡಂಬೈಲ್ ಪದ್ಮಾವತಿ ಬಗ್ಗೆ ನಿಮಗೆ ಎಲ್ಲ ಮಾಹಿತಿಗಳು ಸಹ ಸಿಗುತ್ತೆ ಅದನ್ನು ಫಾಲೋ ಮಾಡಿ
फेसबुक पेज अल्ली श्री वडंबैलु पद्मावती देवी टेंपल जोग अंत इदे यूट्यूब चानल अल्ली श्री वडं फेसबुक पेज अल्ली श्री वडंबैलु पद्मावती देवी टेंपल अंत इदे यूट्यूब चानल अल्ली श्री वडंबैलु पद्मावती देवी टेंपल जोग अंत इदे उळिदिद वेबसाइट अल्ली www.vadambalam.org आ वेबसाइट अल्ली संपूर्ण माहिती सिगुत्ते ನಾಗದೋಷ ಏನಾದ್ರು ನಿವಾರಣೆ ಮಾಡೋರಿದ್ರೆ ದಯವಿಟ್ಟು 7 ದಿನ ಮುಂಚಿತವಾಗಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು. ಬುಕ್ಕಿಂಗ್ ಮಾಡ್ಕೋಬಂದು ಇಲ್ಲಿ ಅಭಿಷೇಕ ಮಾಡಿಸ್ಬೇಕು. ಯಾಕಂದ್ರೆ ಸ್ವತಃ ನಿಮ್ಮ ಕೈಲೇ ಮಾಡಿಸೋದ್ರಿಂದ ನೀವು ಅಷ್ಟು ಶುದ್ಧವಾಗಿರಬೇಕು. ಎರಡನೇದಾಗಿ ನಮಗೆ ಇಲ್ಲಿ ವ್ಯವಸ್ಥೆಗಳು ಮಾಡ್ಕೋಬೇಕಾಗತ್ತೆ. ನೀವು 7 ದಿನ ಮುಂಚಿತವಾಗಿ ಅಥವಾ ಅದೊಂದು ತಿಂಗಳು ಮುಂಚಿತವಾಗಿ ನೀವು ಯಾವ ಡೇಟಿಗೆ ಬರ್ತೀರಿ ಆ ಡೇಟಿಗೆ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಇಲ್ಲಿ ಬಂದು ಅಭಿಷೇಕ ಮಾಡಿಸ್ಕೋಬೇಕು. ಮಣ್ಣನ ವಿಶೇಷ ಏನಂದ್ರೆ ಮಕ್ಕಳಾಗಿದ್ದು ಅಂದ್ರೆ ಎಲ್ಲಾ ವಿಚಾರವಾಗೂ ಹುತ್ತದ ಮಣ್ಣನ್ನು ಕೊಡ್ತಾರೆ. ಹೆಚ್ಚಾಗಿ ಮಕ್ಕಳು ಮತ್ತು ಮದುವೆ ವಿಚಾರವಾಗಿ ಹುತ್ತದ ಪ್ರಸಾದನ ಉಪಯೋಗ ಮಾಡಿ ಅಂತ ಹೇಳ್ತಾರೆ. ಅಜ್ಜರ್ ಕೊಡ್ತಾರೆ ಗುರುಗಳು ಇಷ್ಟಿಷ್ಟು ದಿನ ತೀರ್ಥ ಮಾಡಿ ಕುಡಿಯಿರಿ ಇಷ್ಟು ತಿಂಗಳು ಸಂತಾನ ಭಾಗ್ಯ ಆಗುತ್ತೆ ಅಂತ ಹೇಳ್ತಾರೆ. 100 ರಲ್ಲಿ 90 ಜನಕ್ಕೆ ಆಗುತ್ತೆ. ಇನ್ನು 10 ಜನಕ್ಕೆ ಅವರು ಒಂದು ಸತಿ ಬರಬೇಕು ಅಥವಾ 2 ಸತಿ ಬರಬೇಕು 3 ಸತಿ ಬರಬೇಕು. ಅವ್ರ ಟೈಮ್ ಅವ್ರ ಕರ್ಮ ಅನುಸಾರವಾಗಿ ಅವ್ರಿಗೆ ಫಲ ಸಿಗುತ್ತೆ. ಹಾಗಂತ ಅಮ್ಮನಿಗೆ ಶಕ್ತಿ ಇಲ್ಲ ಅಂತಲ್ಲ, ನಮ್ಮ ನಾವು ನಂಬಿಕೆ ಶ್ರದ್ಧೆಯಿಂದ 1 ಸತಿ ಅಲ್ಲ, ಏನು 2 ಸತಿ ಅಲ್ಲ, 3 ಸತಿ ಬಂದು ದೇವಿ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ದೇವಿ ಅದಕ್ಕೆ ದಾರಿ ತೋರಿಸ್ತಾಳೆ. ಆ ನಂಬಿಕೆ ಇಟ್ಕೋ ಬನ್ನಿ, ಅನುಕೂಲ ಆಗೇ ಆಗುತ್ತೆ. ಪಡಂಬೈಲಿ ಪದ್ಮಾವತಿ ಅಮ್ಮನವರ ಮಹಿಮೆ ತುಂಬ ಇದೆ. ನೀವು ನಿಮ್ಗೆ ಬಂದು ಒಂದು ಸಂಕಲ್ಪ ಪ್ರಾರ್ಥನೆ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ಮುಂದೆ. 5 ಬೆರಳು ಸರಿಯಿರಲ್ಲ ಅಷ್ಟೇ, 100 ಜನ ಭಕ್ತರು ಬಂದರೆ ಎಲ್ಲರಿಗೂ ಒಂದೇ ರೀತಿ, ನಮ್ಗೆ ಒಂದೇ ರೀತಿ ಒಂದೇ ಥರ ಆಗಬೇಕು ಅಂತ ಇಲ್ಲ. ನಾವೆಲ್ಲ ನೋಡ್ಲಿಕ್ಕೂ ಒಂದೇ ಥರ ಇಲ್ಲ, ನಮ್ಮ ಕರ್ಮಗಳು ಸಹ ಒಂದೇ ರೀತಿಯಲ್ಲಿ ಇರಲ್ಲ. ನಾವು ನಮ್ಮ ಪುಣ್ಯದ ಫಲಗಳು ಅವ್ರ ಪುಣ್ಯದ ಫಲಗಳ ಮೇಲೆ ನಮ್ಮ ಫಲಗಳು, ದೇವಿ ಏನೇ ಕೊಟ್ಟರು ದೇವಿ ಅದ್ರ ಮೇಲೆ ನಮಗೆ ಫಲಗಳು ನಮಗೆ ದೊರೆಯುತ್ತೆ. ಅದಕ್ಕೋಸ್ಕರ ಮನಸ್ಸಲ್ಲಿ ದೃಢವಾಗಿ ಪ್ರಾರ್ಥನೆ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ, ವಿಶ್ವಾಸ ಇಟ್ಕೊಳ್ಳಿ. ಖಂಡಿತವಾಗೂ ವಡಂಬೈಲಿ ಪದ್ಮಾವತಿ ಅಮ್ಮನವರು ಬಂದಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವು ಭೂತರಾಜರು ಅಂತ ಇವರು ಇಲ್ಲಿ ಕ್ಷೇತ್ರ ರಕ್ಷಣೆ ಮಾಡೋದು ಅಥವಾ ಬಂದಿರೋ ಭಕ್ತರಿಗೆ ಏನು ಅಮ್ಮನವ್ರ ಹತ್ರ ಏನು ಸಂಕಲ್ಪ ಮಾಡ್ಕೊತಾರಲ್ಲ ಕೆಲವು ವಿಚಾರಗಳನ್ನು ಇವ್ರ ಹತ್ರ ಸಂಕಲ್ಪ ಮಾಡ್ಕೊತಾರೆ. ಮದುವೆ ವಿಚಾರ, ಮಕ್ಕಳು ವಿಚಾರ, ವ್ಯವಹಾರಿಕ ವಿಚಾರವಾಗಿ ಅಮ್ಮನವ್ರ ಹತ್ರ ತುಂಬ ಜನ ಸಂಕಲ್ಪ ಮಾಡ್ಕೊತಾರೆ. ಇಲ್ಲಿ ಭೂತಪ್ಪನ ಹತ್ರ ಯಾರು ಮಾಟ ಮಂತ್ರಗಳನ್ನು ಮಾಡಿಸಿದರೆ ಅಥವಾ ಯಾರು ತೊಂದರೆ ಕೊಡ್ತಾ ಇದ್ದರೆ ಅಥವಾ ಯಾರು ನಿಮ್ಗೆ ಬರುವಂಥ ಹಣ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ವ್ಯವಹಾರಿಕ ವಿಚಾರವಾಗಿ ತೊಂದರೆಗಳಾಗ್ತಿದ್ರೆ ಅಥವಾ ಮಾಡುವಂಥ ಕೆಲಸದಲ್ಲಿ ನಿಮ್ಗೆ ಏನಾದ್ರು ಅಡಚಣೆಗಳು ಬರ್ತಾ ಇದ್ರೆ ಅಥವಾ ನಿಮಗೆ ಕೋರ್ಟ್ ವಿಚಾರಗಳು ಅಥವಾ ಜಾಗದ ವಿಚಾರಗಳು ಅಥವಾ ಎಷ್ಟೋ ವರ್ಷಗಳಿಂದ ಬಗೆಹರಿದ ಅಂತ ಕೆಲವು ವಿಚಾರಗಳು ಅಥವಾ ಯಾರು ಮೋಸ ಮಾಡಿದರೆ ಅಥವಾ ಅಂಥ ವಿಚಾರಗಳಿಗೆ ಭೂತಪ್ಪನ ಹತ್ರ ಇಲ್ಲಿ ಬಂದು ಹರಕೆ ಮಾಡ್ಕೊತಾರೆ. ನಮ್ಮಲ್ಲಿ ಏನಂತ ಹೇಳಿದ್ರೆ ಹರಕೆ ಮಾಡ್ಕೊತಾರೆ ಅಂದರೆ ಕುಂಬಳಕಾಯಿ ಕೊಡ್ತೀವಿ, ನಮ್ಮ ಕೆಲಸ ಆದಮೇಲೆ 5 ಕುಂಬಳಕಾಯಿ ಕೊಟ್ಟು 5 ಕೆಜಿ ಕುಂಕುಮ ಕೊಡ್ತೀವಿ ನಿಮ್ಮ ಸ್ಥಳಕ್ಕೆ ಬಂದಂಥ ಹರಕೆ ಮಾಡ್ಕೊತಾರೆ. ನಂತರ ತ್ರಿಶೂಲಗಳನ್ನು ಕೊಡ್ತೀನಿ ಅಂತ ಭೂತಪ್ಪನಿಗೆ ಸಂಕಲ್ಪ ಮಾಡ್ಕೊತಾರೆ. ನಮ್ಮಲ್ಲಿ ಪ್ರಾಣಿ ಬಲಿ ಇಲ್ಲ, ನಮ್ಮಲ್ಲಿ ಭೂತರಾಜವರಿಗೆ ಕುಂಬಳಕಾಯಿ, ಕುಂಕುಮ, ತ್ರಿಶೂಲ ಹರಕೆ ಮಾಡ್ಕೊತಾರೆ ಮತ್ತು ಬೆಳ್ಳಿ ವಸ್ತುಗಳನ್ನು ಹರಕೆ ಮಾಡ್ಕೊತಾರೆ. ತುಂಬ ಜಾಗೃತೆಯಾಗಿರುತ್ತೆ ಅಂದರೆ ಅಷ್ಟು ಅಮಾವಾಸ್ಯೆ ದಿನ ಇದ್ರ ವಿಶೇಷವಾಗಿರುತ್ತೆ. ಇದ್ರ ದಿನ ಅಮಾವಾಸ್ಯೆಯಲ್ಲಿ ಯಥೇಚ್ಛವಾಗಿ ಜನ ತುಂಬ ಜನ ಭೂತಪ್ಪನ ದರ್ಶನಕ್ಕೋಸ್ಕರನೇ ಬರ್ತಾರೆ. ಸಂಕಲ್ಪ ಮಾಡ್ಕೊಂಡು ಆಗಿದ್ದಾರೆ ಅದು ಹೇಳ್ಕೊಂಡವ್ರು ತುಂಬ ಜನಕ್ಕೆ ಅನುಕೂಲ ಆಗಿದೆ ಅಂದರೆ ಅಮ್ಮನವ್ರು ಏನು ಆಜ್ಞೆ ಮಾಡ್ತಾರಲ್ಲ ಅದನ್ನು ಪಾಲನೆ ಮಾಡುತ್ತೆ ಮತ್ತು ಕ್ಷೇತ್ರದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಿದ್ದಾಗೆ ರಕ್ಷಣೆ ಮಾಡಿಕೊಡುತ್ತೆ. ನಾನು ತಿಪ್ಪೇಸ್ವಾಮಿ ನಾಗರತ್ನ ಶಿವಮೊಗ್ಗದಿಂದ. ನಮಗೆ 10 ವರ್ಷ ಆಯಿತು ಮದುವೆಯಾಗಿ. ಈಗ ಮಗು ಪ್ರಾಪ್ತಿ ಮಕ್ಕಳಾಗಿರಲಿಲ್ಲ, ಹಾಗಾಗಿ ನನಗೆ ಮಕ್ಕಳು ಬೇಕು ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆಲ್ಲ ಓಡಾಡ್ತಾ ಇದ್ವಿ. ಅವಾಗ ನಮ್ಮ ಕುಲದೇವತ ಹೋಗಿದ್ವಿ, ಕುಲದೇವತದಲ್ಲಿ ಕುಲದೇವತ ದರ್ಶನ ಮಾಡಿ ಆಮೇಲೆ ಅವ್ರು ಹೇಳಿದ್ರು ನೀವು ಪದ್ಮಾವತಿ ಟೆಂಪಲ್ಗೆ ಹೋಗಿ ಅಲ್ಲಿ ಹರಕೆ ಮಾಡ್ಕೊಳ್ಳಿ ಅಂತೇಳಿ. ಆಮೇಲೆ ನಾವು ಏನು ಮಾಡಿದ್ವಿ, ಪದ್ಮಾವತಿ ಉಡಂಬೈಲಿಗೆ ಬಂದುಬಿಟ್ಟು ಆಮೇಲೆ ಅಪ್ಪಾಜಿಯವ್ರನ್ನ ದರ್ಶನ ಮಾಡಿ, ದೇವಿ ದರ್ಶನ ಮಾಡಿ, ಮತ್ತು ಮುಕ್ತಿನಾಗ ಅಂತ ಇದೆ ಅದನ್ನು ದರ್ಶನ ಮಾಡಿಬಿಟ್ಟು ಪೂಜೆ ಮಾಡಿಸ್ಕೊಂಡ್ವಿ. ಆಮೇಲೆ ಅಪ್ಪಾಜಿಯವ್ರು ಪ್ರಸಾದ ಕೊಟ್ಟರು, ಅದನ್ನು ನೀರು ಮತ್ತು ಹಾಲು ನಿಂಬೆಹಣ್ಣಲ್ಲಿ ಪ್ರಸಾದನ ಸೇವನೆ ಮಾಡಿದ್ವಿ. ಆಮೇಲೆ ದರ್ಶನ ಆಗಿ ನಮಗೆ 1 ವರ್ಷ ಆಯಿತು. 1 ವರ್ಷದ ಮೇಲೆ ಮಗುವಾಗಿದೆ, ಮಗು ಆರೋಗ್ಯವಾಗಿದೆ, ಚೆನ್ನಾಗಿದೆ, ಅನುಕೂಲವಾಗಿದೆ. ಇದರಿಂದ ಒಳ್ಳೆಯದು ಕೂಡ ಆಗಿದೆ. ಅಮ್ಮನವರ ದೇವಸ್ಥಾನಕ್ಕೆ ಬಂದು ಹರಕೆ ಮಾಡಿಕೊಂಡಿದ್ವಿ. ಮಗುಗೋಸ್ಕರ ಹರಕೆಯನ್ನು ತೀರಿಸಿದ್ವಿ. ಬೆಳೆ ಮತ್ತು ನಮ್ಮ ಶಕ್ತಾನೇಶ್ವರ ಬೆಳ್ಳಿ ಬಂಗಾರ ಜನ ನಾಣ್ಯಗಳನ್ನು ಕೊಟ್ಟಿವಿ ಅಂತ ಹರಕೆ ಮಾಡಿದ್ವಿ. ಅದನ್ನು ಈಗ ಹರಕೆ ತೀರಿಸಲಿಕ್ಕೆ ಅಂತ ಬಂದಿದ್ವಿ. ಹರಕೆಯನ್ನು ತೀರಿಸಿದ್ವಿ ಮತ್ತು ದೇವಿ ದರ್ಶನ ಮತ್ತೆ ಎಲ್ಲ ಮಾಡಿಕೊಂಡಿದ್ವಿ. ನಾವು ಕಳೆದ 6 ತಿಂಗಳ ಹಿಂದೆ ಬಂದಿದ್ವಿ ಈ ಸನ್ನಿಧಾನಕ್ಕೆ, ಅಮ್ಮವ್ರ ಸನ್ನಿಧಾನಕ್ಕೆ. ಮದುವೆ ಪಾಪು 7 ತಿಂಗಳಲ್ಲಿ ಗಂಟು ಪಾಪು ತೀರ್ಕೊಂಡಿತ್ತು. ಅದು ನೋವಲ್ಲಿದ್ದಾಗ ಮೊಬೈಲಲ್ಲೇ ನೋಡಿ, ಯೂಟ್ಯೂಬಲ್ಲೇ ನೋಡಿ ಈ ಸನ್ನಿಧಾನಕ್ಕೆ ಬಂದು ಮತ್ತೆ ಅರಿಕೆ ಕಟ್ಕೊಂಡ್ವಿ. ಪಾಪು ಆಗ ಗಂಟು ಪಾಪು ಕೊಡೋಣ ಅಂತ ಬೇಡ್ಕೊಂಡೋದ್ವಿ. ಬೇಡ್ಕೊಂಡು ಮತ್ತೆ 1 ವರ್ಷದಲ್ಲಿ ಗಂಟು ಪಾಪು ಆಗಿದೆ. ಆ ಅರಿಕೆ ತೀರ್ಸೋಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಸನ್ನಿಧಾನಕ್ಕೆ. ಪಾಪು 5 ಕೆಜಿ 800 ಗ್ರಾಮ್ ಇದೆ. 6 ಕೆಜಿ ಪಾಪು ತೂಕವಷ್ಟು ಬಳೆ ತೂಕವನ್ನು ಕೊಟ್ಟಿದ್ದೇವೆ. ಈ ಸನ್ನಿಧಾನಕ್ಕೆ ಬಂದು ಎಲ್ಲ ಭಕ್ತಾದಿಗಳು ಚೆನ್ನಾಗಾಗಿದೆ. ದೇವರ ಕೃಪೆ ಇದೆ ನಮ್ಮ ಮೇಲೆ. ದೇವಿ ಮಹಿಮೆಯಿಂದಲೇ ನಮಗೆ ಗಂಟು ಪಾಪು ಆಗಿರೋದು. ಆಮೇಲೆ ನಾವೆಲ್ಲ ಏನು ಅನ್ಕೊಂಡು ಹೋಗಿರ್ತೋ ಅದೆಲ್ಲ ಆಗುತ್ತೆ.